ಎಲ್ಲರಿಗೂ ನಮಸ್ಕಾರ. ಅಮ್ಮನ ಕೈ ತುತ್ತು ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನಲ್ಲಿ ಆಲ್ ಅನ್ನೋ ಆಪ್ಷನನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಇವತ್ತು ನಾವು ನಮ್ಮ ಚಾನಲ್ನಲ್ಲಿ ಬಾಯಲ್ಲಿಟ್ಟರೆ ಕರಗುವಂತಹ ಬಿಸ್ಕೆಟ್ ರೆಸಿಪಿಯನ್ನು ಹೇಗೆ ಪ್ರಿಪೇರ್ ಮಾಡೋದು, ಅದ್ರ ಪ್ರಾಸೆಸ್ ಏನು ಅಂತ ನೋಡೋಣ. ಸ್ಟವ್ ಮೇಲ್ಗಡೆ ಒಂದು ಪ್ಯಾನನ್ನು ಇಟ್ಕೊಳ್ಬೇಕು. ಒಂದು ವೇಳೆ ನಿಮ್ಮ ಹತ್ರ ಈ ರೀತಿ ಹಳೆಯದಾದ ನಾನ್ಸ್ಟಿಕ್ ಪ್ಯಾನ್ ಅನ್ನೋದು ಇಲ್ಲ ಅಂದರೆ ಯಾವುದಾದ್ರೂ ಒಂದು ಅಲ್ಯೂಮಿನಿಯಂ ಪಾತ್ರೆಯನ್ನು ಬೇಕಾದ್ರೂ ಇಟ್ಕೊಳ್ಳಬಹುದು. ಈಗ ಅದರಲ್ಲಿ ಈ ರೀತಿ ಒಂದು ಚಿಕ್ಕ ಪ್ಲೇಟನ್ನು ಇಟ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡನ್ನು ಬೇಕಾದ್ರೂ ಇಟ್ಕೊಳ್ಳಬಹುದು. ಈ ರೀತಿ ಪ್ಲೇಟ್ ಆದರೆ ಎಲ್ಲರ ಮನೆಯಲ್ಲಿ ಇರುತ್ತೆ ಅಲ್ವಾ, ಎಲ್ಲರಿಗೂ ಈಸಿ ಆಗಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈಗ ಈ ಪ್ಯಾನ್ ಮೇಲ್ಗಡೆ ಮುಚ್ಚಳದಿಂದ ಮುಚ್ಚಿ ಇದನ್ನು ಒಂದು 15 ನಿಮಿಷದ ಕಾಲದವರೆಗೂ ಪ್ರೀಹೀಟ್ ಮಾಡ್ಕೊಳ್ಬೇಕು. ಇದು ಹೀಟ್ ಆಗುವಷ್ಟರಲ್ಲಿ ನಾವು ಮುಂದಿನ ಪ್ರಾಸೆಸ್ಸನ್ನು ನೋಡೋಣ. ಈಗ ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿಕೊಳ್ಳಬೇಕು. ಹಾಗೆ ಫ್ರೆಂಡ್ಸ್, ಈ ತಟ್ಟೆ ಸೈಜ್ ಎಷ್ಟಿರಬೇಕು ಅಂದರೆ ನಾವು ಪ್ಯಾನ್ನಲ್ಲಿ ಈಸಿಯಾಗಿ ಇಡಲಿಕ್ಕೆ ಹಾಗೆ ಈಸಿಯಾಗಿ ತಕ್ಕೊಳ್ಳೋಕ್ಕೆ ಇರುವಂತೆ ಇರಬೇಕು, ಅಷ್ಟು ಸೈಜಿಂದ ಇರಬೇಕು. ಅಂದರೆ ಪ್ಯಾನ್ಗಿಂತಲೂ ಸ್ವಲ್ಪ ಚಿಕ್ಕದಾಗಿರುವಂತಹ ತಟ್ಟೆಯನ್ನು ತೆಗೆದುಕೊಳ್ಳಬೇಕು. ಈಗ ಅದರ ಮೇಲ್ಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಗೋಧಿ ಹಿಟ್ಟನ್ನು ಚೆನ್ನಾಗಿ ಡಸ್ಟ್ ಮಾಡ್ಕೊಳ್ಬೇಕು. ಅಂದರೆ ಪ್ಲೇಟ್ ಮೇಲ್ಗಡೆ ಎಲ್ಲ ಚೆನ್ನಾಗಿ ಗೋಧಿ ಹಿಟ್ಟು ಅನ್ನೋದು ಅಪ್ಲೈ ಆಗಿಬಿಡಬೇಕು. ಫ್ರೆಂಡ್ಸ್, ಒಂದು ವೇಳೆ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರನ್ನು ಬೇಕಾದ್ರೂ ಬಳಸಬಹುದು. ಆದರೆ ಬಟರ್ ಪೇಪರ್ ಅನ್ನೋದು ಎಲ್ಲರ ಮನೆಯಲ್ಲಿ ಇರೋದಿಲ್ಲ ಅಲ್ವಾ, ಅದಕ್ಕಂಥೇಳಿ ನಾನು ಈ ರೀತಿ ಡಸ್ಟ್ ಮಾಡ್ಕೊಳ್ಳೋದ್ರಿಂದನೇ ತೋರಿಸ್ತಾ ಇದ್ದೀನಿ. ಹಾಗೆ ಹೀಗೆ ಡಸ್ಟ್ ಮಾಡ್ಕೊಂಡಿದ್ದ ನಂತರ ಈ ರೀತಿ ಏನಾದರೂ ಸ್ವಲ್ಪ ಗೋಧಿ ಹಿಟ್ಟು ಉಳಿದಿದ್ದರೆ ಅದನ್ನು ಹೊರಗಡೆ ತಕ್ಕೊಂಡು ಬಿಡಬೇಕು. ಈಗ ಈ ತಟ್ಟೆಯನ್ನು ತೆಗೆದು ಪಕ್ಕಕ್ಕಿಟ್ಕೊಳ್ಳೋಣ. ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ 1/2 ಕಪ್ಗಿಂತಲೂ 2 ಟೇಬಲ್ಸ್ಪೂನ್ ಕಡಿಮೆಯಾಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಸಕ್ಕರೆಯನ್ನು ಈ ರೀತಿ ಪುಡಿ ಥರ ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಸಕ್ಕರೆ ಪುಡಿಯನ್ನು ಒಮ್ಮೆ ಚೆನ್ನಾಗಿ ಸಾಣಿಗೆ ಹಿಡಿದುಕೊಳ್ಳೋಣ. ಈ ರೀತಿ ಸಾಣಿಗೆ ಹಿಡಿದುಕೊಳ್ಳೋದ್ರಿಂದ ಎಲ್ಲಾದರೂ ಸಕ್ಕರೆ ಅನ್ನೋದು ಸ್ವಲ್ಪ ಹರಳು ಥರ ಉಳ್ಕೊಂಡಿದ್ರು ಅದೆಲ್ಲ ಹೋಗಿ ನಮಗೆ ಸಕ್ಕರೆ ಪುಡಿ ಅಷ್ಟೇ ಸಿಗುತ್ತೆ. ಹರಳಿರೋ ಸಕ್ಕರೆಯನ್ನು ಹಾಕ್ಕೊಳ್ಬಾರ್ದು, ಹಾಕ್ಕೊಂಡಿದ್ರೆ ಬಿಸ್ಕೆಟ್ ಅನ್ನೋದು ಅಷ್ಟು ಸರಿಯಾಗಿ ಬರೋದಿಲ್ಲ. ಈಗ ಸ್ಟ್ರೈನರ್ನಲ್ಲಿ 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆ 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 2 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಇವೆಲ್ಲವನ್ನು ಒಮ್ಮೆ ಚೆನ್ನಾಗಿ ಸಾಣಿಗೆ ಹಿಡಿದುಕೊಳ್ಳಬೇಕು. ಈ ರೀತಿ ಈ ಬಿಸ್ಕೆಟ್ಸ್ನಲ್ಲಿ ಕಡಲೆ ಹಿಟ್ಟು ಹಾಗೂ ಉಪ್ಪು ಹಾಕ್ಕೊಳ್ಳೋದ್ರಿಂದ ಈ ಬಿಸ್ಕೆಟ್ ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಈ ರೀತಿ ಒಮ್ಮೆ ಸಾಣಿಗೆ ಹಿಡಿದುಕೊಂಡಿದ್ದ ನಂತರ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮೆಜರ್ ಮಾಡಲು ಈ ರೀತಿ ಮೆಜರಿಂಗ್ ಕಪ್ನಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ. ಒಂದು ವೇಳೆ ನಿಮ್ಮ ಹತ್ರ ಮೆಜರಿಂಗ್ ಕಪ್ ಅನ್ನೋದು ಇರಲಿಲ್ಲ ಅಂದರೆ ಒಂದೇ ಅಳತೆ ಇರುವ ಎಲ್ಲ ಕಪ್ಸನ್ನು ತಗೊಂಡು ಅದರಿಂದ ಬೇಕಾದ್ರೂ ಮೆಜರ್ ಮಾಡ್ಕೊಳ್ಬಹುದು. ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅದರಲ್ಲಿ ಸ್ವಲ್ಪ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳುತ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈ ರೆಸಿಪಿಯಲ್ಲಿ ನಾವಿಲ್ಲಿ ನೀರನ್ನು ಯೂಸ್ ಮಾಡೋದಿಲ್ಲ. ಹಿಟ್ಟನ್ನು ಕಲಸಲು ಎಷ್ಟರವರೆಗೂ ಬೇಕಾಗುತ್ತೋ ಅಷ್ಟನ್ನು ಅಡುಗೆ ಎಣ್ಣೆಯನ್ನೇ ಬಳಸಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು 1/4 ಕಪ್ಗಿಂತಲೂ 1 ಟೇಬಲ್ಸ್ಪೂನ್ ಕಡಿಮೆಯಾಗುವಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ. ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆಯನ್ನು ಒಮ್ಮೆಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಹಾಕ್ಕೊಂಡು ಬಿಟ್ಟಿದ್ರೆ ಸಕ್ಕರೆ ಅನ್ನೋದು ಕರಿಗೆ ಹೋಗಿ ಹಿಟ್ಟು ಅನ್ನೋದು ಪೂರ್ತಿ ಅಳಸಾಗ್ಬಿಡುತ್ತೆ. ಅದಕ್ಕೆ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳುತ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನು ಕಲಸ್ಕೊಳ್ಳಲು ಒಮ್ಮೊಮ್ಮೆ ಎಣ್ಣೆ ಅನ್ನೋದು ಸ್ವಲ್ಪ ಕಡಿಮೆನೇ ಆಗಬಹುದು ಅಥವಾ ಸ್ವಲ್ಪ ಹೆಚ್ಚಿಗೆ ಬೇಕಾಗಬಹುದು. ನೋಡಿಕೊಂಡು ಹಾಕ್ಕೊಳ್ಳುತ್ತಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳಬೇಕು. ನೋಡಿ, ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಹಿಟ್ಟಿನ ಮಿಶ್ರಣವನ್ನು 3-4 ನಿಮಿಷ ಚೆನ್ನಾಗಿ ನಾದಿಕೊಳ್ಳಬೇಕು. ಅವಾಗ ಹಿಟ್ಟನ್ನು ಸ್ಮೂತಾಗಿ ಸಾಫ್ಟಾಗಿ ಆಗುತ್ತೆ. ಈಗ ಹಿಟ್ಟಿನ ಮಿಶ್ರಣದಲ್ಲಿ ಚಿಕ್ಕ ಗಾತ್ರದ ಉಂಡೆಗಳ ಥರ ತಗೊಂಡು ಅದನ್ನು ರೌಂಡ್ ಶೇಪ್ನಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರೌಂಡ್ ಶೇಪ್ನಲ್ಲೇ ಪ್ರೆಸ್ ಮಾಡಬೇಕು ಅಂತ ಏನೂ ಇಲ್ಲ. ಇದನ್ನು ಸ್ಕ್ವೇರ್ ಶೇಪ್ ಅಥವಾ ಡೈಮಂಡ್ ಶೇಪ್, ನಿಮಗೆ ಯಾವ ಶೇಪ್ನಲ್ಲಿ ಇಷ್ಟ ಆಗುತ್ತೋ ಆ ಶೇಪ್ನಲ್ಲಿ ಪ್ರಿಪೇರ್ ಮಾಡ್ಕೊಳ್ಬಹುದು. ನಾನಾದರೆ ಇಲ್ಲಿ ರೌಂಡ್ ಶೇಪ್ನಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಿದ್ದ ನಂತರ ಈ ಎಲ್ಲ ಬಿಸ್ಕೆಟ್ಸನ್ನು ನಾವು ಮೊದಲಿಗೆ ಡಸ್ಟ್ ಮಾಡಿ ಇಟ್ಕೊಂಡಿರುವ ತಟ್ಟೆಯಲ್ಲಿ ಹಾಕ್ಕೊಂಡು ಬಿಡಬೇಕು. ಹಾಗೆ ಫ್ರೆಂಡ್ಸ್, ಬಿಸ್ಕೆಟ್ಸನ್ನು ಒಂದಕ್ಕೊಂದು ಅಂಟ್ಕೊಳ್ಳದೆ ಸ್ವಲ್ಪ ಗ್ಯಾಪ್ನಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೊಳ್ಬೇಕು. ಯಾಕೆಂದರೆ ಒಂದಕ್ಕೊಂದು ಅಂಟ್ಕೊಂಡು ಬಿಟ್ಟಿದ್ರೆ ನಾವು ಬೇಕ್ ಮಾಡ್ಕೊಳ್ಳುವಾಗ ಅದು ಸ್ವಲ್ಪ ಉಬ್ಬಿದಂತೆ ಆಗಿ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಅದಕ್ಕಂತ ಹೇಳಿ ಬಿಸ್ಕೆಟ್ಸ್ ನಡುವೆ ಸ್ವಲ್ಪ ಸ್ವಲ್ಪ ಗ್ಯಾಪನ್ನು ಬಿಟ್ಟು ಇಟ್ಕೊಳ್ಬೇಕಾಗುತ್ತೆ ತಟ್ಟೆಯಲ್ಲಿ. ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಆಮೇಲೆ ಬೇಕಾಗಿದ್ದ ನಂತರ ಬಿಡಿಸ್ಕೊಳ್ಳಲು ಕಷ್ಟ ಆಗುತ್ತೆ. ನೋಡಿ, ಈಗ ಈ ಪ್ಲೇಟನ್ನು ತೆಗೆದು ಮೊದಲಿಗೆ ಪ್ರೀಹೀಟ್ ಮಾಡಿಟ್ಕೊಂಡಿರುವ
ಪ್ಯಾನ್ನಲ್ಲಿ ಕೇರ್ಫುಲ್ಲಾಗಿ ಇಟ್ಕೊಳ್ಬೇಕು. ಸೈಡ್ ಎಜ್ಜಸ್ ಅನ್ನೋದು ನಮ್ಮ ಬೆರಳುಗಳಿಗೆ ತಾಕೋ ಚಾನ್ಸ್ ಇರುತ್ತೆ, ಅದಕ್ಕೆ ಕೇರ್ಫುಲ್ಲಾಗಿ ಇಟ್ಕೊಂಡು ಅದರ ಮೇಲುಗಡೆ ಮತ್ತು ಮುಚ್ಚಳದಿಂದ ಮುಚ್ಚಿ ಸ್ಟವನ್ನು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದನ್ನು 20 ನಿಮಿಷದ ಕಾಲದವರೆಗೂ ಬೇಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದು ನಾನ್ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ಟೈಮ್ ಅನ್ನೋದು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿತ್ತು, ಅಂದರೆ 22 ನಿಮಿಷದ ಕಾಲದವರೆಗೂ ಟೈಮ್ ತೊಗೊಂಡಿತ್ತು. ಒಂದು ವೇಳೆ ನೀವು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಬೇಕ್ ಮಾಡ್ತಾ ಇದ್ರೆ 15 ನಿಮಿಷ ಆಗಿದ ನಂತರ ಒಮ್ಮೆ ಚೆಕ್ ಮಾಡಿಕೊಳ್ಳಿ ನೋಡಿ. 22 ನಿಮಿಷ ಆಗಿದ ನಂತರ ಬಿಸ್ಕೆಟ್ಸ್ ಅನ್ನೋದು ಚೆನ್ನಾಗಿ ಬೇಕಾಗಿದೆ. ಈಗ ಸ್ಟವ್ ಆಫ್ ಮಾಡಿ ಈ ತಟ್ಟೆಯನ್ನು ಹೊರಗಡೆ ತಕ್ಕೊಂಡು ಪೂರ್ತಿ ತಣ್ಣಗಾಗಲು ಬಿಡಬೇಕು. ಹಾಗೆ ಫ್ರೆಂಡ್ಸ್, ನಾವು ಬಿಸ್ಕೆಟ್ಸನ್ನು ಬೇಕ್ ಮಾಡಿಕೊಳ್ಳುವಾಗ ಈ ರೀತಿ ಚಾಕುನಿಂದ ಸ್ಕ್ರೇಪ್ ಮಾಡಿ ನೋಡಿದರೆ ಅದು ತಟ್ಟೆಯಿಂದ ಈಸಿಯಾಗಿ ಬಂದಿದ್ದರೆ ಬಿಸ್ಕೆಟ್ಸ್ ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ ಅರ್ಥ. ನಾನು ಪ್ಯಾನ್ನಲ್ಲಿರುವಾಗಲೇ ಈ ರೀತಿ ಸ್ಕ್ರೇಪ್ ಮಾಡಿ ನೋಡ್ಕೊಂಡಿದ್ದೆ, ಈಸಿಯಾಗಿ ಬಂದಿತ್ತು. ಆ ವಿಡಿಯೋ ಕ್ಲಿಪ್ ಅನ್ನೋದು ಮಿಸ್ ಆಗಿದೆ, ಐ ಆಮ್ ಸೋ ಸಾರಿ. ಫ್ರೆಂಡ್ಸ್, ನಾವು ಚೆನ್ನಾಗಿ ಬೇಕ್ ಮಾಡ್ಕೊಂಡಿದ್ದ ನಂತರವೂ ಬಿಸ್ಕೆಟ್ಸ್ ಅನ್ನೋದು ಸ್ವಲ್ಪ ಮೆತ್ತಗೆ ಇರುತ್ತೆ, ಅದು ಪೂರ್ತಿ ತಣ್ಣಗಾಗಿದ ನಂತರ ಸ್ವಲ್ಪ ಗಟ್ಟಿ ಟೆಕ್ಸ್ಚರ್ಗೆ ಬರುತ್ತೆ. ನೋಡಿ, ಬಿಸ್ಕೆಟ್ಸ್ ಅನ್ನೋದು ಪೂರ್ತಿ ತಣ್ಣಗಾಗಿದೆ. ಈಗ ಬಿಸ್ಕೆಟ್ಸನ್ನು ತೆಗೆದು ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ರೆಸಿಪಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿ.